ಅನೇಕ ಹೋರಾಟಗಳ ನಂತರ ಇದೀಗ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅನೇಕ ಹೋರಾಟಗಳ ಪ್ರತಿಫಲವಾಗಿ ಇದೀಗ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಇದೇ ವಿಚಾರವಾಗಿ ಈದ್ಗಾ ಮೈದಾನದಲ್ಲಿ ಇದೀಗ ಭರ್ಜರಿ ತಯಾರಿಯೂ ನಡೀತಿದೆ. ಅದು ಹೇಗೆ ನಡೀತಿದೆ, ಯಾರೆಲ್ಲ ಬಂದಿದ್ರು ನೋಡ್ಕೊಂಡು ಬರೋಣ. ನಾಳೆ ಅಂದರೆ ಸೆಪ್ಟೆಂಬರ್ 19ರಂದು ಹುಬ್ಬಳ್ಳಿಯ ರಾಣಿ ಚಿನ್ನಮ್ಮ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದೆ. ಈ ಹಿನ್ನೆಲೆ ಇಂದು ಮೈದಾನ ಶುದ್ಧೀಕರಣ ನಡೆಯಿತು, ಜೊತೆಗೆ ಅಂತರಂಗ ಪೂಜೆ ನಡೆಯಿತು. ಕೊನೆಯ ಕ್ಷಣದಲ್ಲಿ ಪಾಲಿಕೆ ಪೂಜೆಗೆ ಅನುಮತಿ ನೀಡಿದ ಹಿನ್ನೆಲೆ ತಯಾರಿ ಕೂಡ ಭರದಿಂದ ನಡೆಯಿತು. ಕೇಸರಿ ಭಗವ ಧ್ವಜ ಇಟ್ಟು ಪೂಜೆ ಬಳಿಕ ಗಣೇಶ ಮಂಟಪ ಹಾಕುವ ಕಾರ್ಯ ಆರಂಭವಾಯಿತು. ಪೂಜೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ, ಉತ್ಸವ ಸಮಿತಿ ಅಧ್ಯಕ್ಷ ಸಂಜು ಬಡಾಸ್ಕಾ ಸೇರಿದಂತೆ ಹಿಂದೂಪರ ಸಂಘಟನೆ ಮುಖಂಡರು, ಆರ್ಎಸ್ಎಸ್ ಮುಖಂಡರು ಭಾಗಿಯಾಗಿದ್ದರು.